ಇದು ಕರ್ನಾಟಕದ ಮಣಿಪಾಲದ ಬಳಿಯ ಸುಮಾರು 400 ಕುಟುಂಬಗಳು ವಾಸವಾಗಿರುವ ಕೊಳಗೇರಿ. ಇವರಲ್ಲಿ ಬಹಳಷ್ಟು ಜನ ವಲಸಿಗರು, ದಿನಗೂಲಿ ಕಾರ್ಮಿಕರು. ಉಳಿದವರು ಚಿಕ್ಕ ಅಂಗಡಿ ವ್ಯಾಪಾರಸ್ಥರು ಅಥವಾ ಸಣ್ಣ ನಿರ್ಮಾಣ ಕೆಲಸಗಳ ಗುತ್ತಿಗೆದಾರರು. ಈ ಕೊಳಗೇರಿ ಶೌಚಾಲಯ, ವಿದ್ಯುತ್, ಕುಡಿಯುವ ನೀರು ಮೊದಲಾದ ಮೂಲ ಸೌಕರ್ಯಗಳಿಲ್ಲದ ತಾತ್ಕಾಲಿಕ ಮನೆಗಳಿಂದ ಕೂಡಿದೆ. ಮೊದಲಿಗೆ ನಾವು ಕರೆಂಟ್ ಇಲ್ಲದ ಮನೆಯನ್ನು ಐಡೆಂಟಿಫೈ ಮಾಡ್ತಾ ಇರುವಾಗ ಒಂದು 60 ಕರೆಂಟ್ ಇಲ್ಲದ ಮನೆ ಒಂದು ಈ ತರ ಸ್ಲಮ್ ಸಿಕ್ಕಿದೆ. ಈ ಸಮುದಾಯವನ್ನು ಸೌರ ದೀಪ ವ್ಯವಸ್ಥೆಗಳನ್ನು ಒದಗಿಸುವ ಸಲುವಾಗಿ ಸೆಲ್ಕೋ ಸಂಪರ್ಕಿಸಿತು. ಸೆಲ್ಕೋ ಸುಮಾರು 15 ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಿದರೂ ಹಣಕಾಸು ಪಾಲುದಾರರನ್ನ ಹುಡುಕುವುದು ಬಹಳ ಕಷ್ಟವಾಯಿತು. ಹಣ ನೀಡಲು ಭೂ ದಾಖಲೆ ಪತ್ರಗಳ ಅಗತ್ಯತೆ, ಆಧಾರಗಳು, ಸಮುದಾಯದ ಮೇಲೆ ಹೂಡಿದ ಹಣ ಹಿಂಪಡೆಯುವ ಹೊಣೆ ಮತ್ತು ಸಣ್ಣ ಮೊತ್ತದ ಸಾಲದ ಮೇಲೆ ಮಾಡಬೇಕಾದ ವಹಿವಾಟು ವೆಚ್ಚವನ್ನು ಗಮನದಲ್ಲಿರಿಸಿ ಪ್ರತಿ ಹಣಕಾಸು ಸಂಸ್ಥೆಯು ಯೋಜನೆಗೆ ಹಣ ಹೂಡಲು ನಿರಾಕರಿಸುತ್ತಿದ್ದವು. ಅಂತಿಮವಾಗಿ ಸೆಲ್ಕೋ ಅದೇ ಪ್ರದೇಶದ ಉದಯೋನ್ಮುಖ ಹಣಕಾಸು ಸಂಸ್ಥೆ ಹಂಸ ಚೈತನ್ಯ ಸಹಕಾರಿ ಹಣಕಾಸು ಸಂಸ್ಥೆಯನ್ನು ಸಂಪರ್ಕಿಸಿತು. ಸೆಲ್ಕೋ ತನ್ನ ಮೊದಲ 10 ಗ್ರಾಹಕರಿಗೆ ಭದ್ರತಾ ಠೇವಣಿಯನ್ನು ಭರಿಸಿತು. ಆದರೆ ಸಮುದಾಯದ ನಿಯಮಿತ ಹಣ ಮರುಪಾವತಿಯನ್ನು ಗಮನಿಸಿದ ಮೇಲೆ ಮತ್ತೆ ಅದರ ಅವಶ್ಯಕತೆಯನ್ನು ಬೀಳಲಿಲ್ಲ. ಒಬ್ಬ ಸಮರ್ಥ ಬ್ಯಾಂಕರ್ ಸೆಲ್ಕೋ ಸಿಬ್ಬಂದಿ ಬೆಳೆಸಿಕೊಂಡ ಸೌಹಾರ್ದ ಸಂಬಂಧಗಳಿಂದಾಗಿ ಇಂದು 78 ನಿವಾಸಿಗಳು ಸೌರ ವಿದ್ಯುತ್ ದೀಪಗಳನ್ನು ಪಡೆದಿದ್ದಾರೆ. ಹಂಸ ಚೈತನ್ಯ ಸೌಹಾರ್ದ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಪ್ರಾರಂಭವಾಗಿದ್ದು ಸಹಕಾರಿ ಸಂಸ್ಥೆಯ ಸಂದರ್ಭಕ್ಕೆ ಹೊಂದಿಕೊಳ್ಳುವ ವ್ಯವಸ್ಥೆ ಅಂತಿಮ ಬಳಕೆದಾರನ ಹಣದ ಹರಿವನ್ನು ಗಮನಿಸಿ ಅದಕ್ಕನುಗುಣವಾಗಿ ಋಣ ಸಂದಾಯಕ್ಕೆ ಯೋಜನೆ ರೂಪಿಸಲು ಮತ್ತು ಇತರ ಹಣಕಾಸು ಸಂಸ್ಥೆಗಳಂತೆ ದಾಖಲಾತಿಗಳ ನಿಯಮ ನಿರ್ಬಂಧಗಳನ್ನು ಹೇರದಿರಲು ಅನುವು ಮಾಡಿತು. ಸಮುದಾಯದ ಕ್ರಿಯಾಶಕ್ತಿಯನ್ನು ಅರಿಯಲು ಸ್ವತಃ ಸ್ಥಳಕ್ಕೆ ಭೇಟಿ ಕೊಟ್ಟ ಸಹಕಾರ ಸಂಸ್ಥೆಯ ಅಧಿಕಾರಿಗಳು ಅಲ್ಲಿನವರ ಹಣ ಮರುಪಾವತಿಯ ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬರಿಗೂ ಸುಮಾರು ರೂಪಾಯಿ 8,000 15,000 ಸಾಲ ಸೌಲಭ್ಯವನ್ನು ಒಟ್ಟು 78 ಸೌರದೀಪ ವ್ಯವಸ್ಥೆಗಾಗಿ ನೀಡಲಾಯಿತು. ಸಮುದಾಯದ ಜನ ಬ್ಯಾಂಕಿಗೆ ಬಂದು ಹಣ ಕಟ್ಟುವುದರ ಬದಲು ಸಮುದಾಯದ ಬಳಿಗೆ ತೆರಳಿ ಹಣ ಪಡೆಯಲು ಬ್ಯಾಂಕ್ ವ್ಯಕ್ತಿಯೊಬ್ಬರನ್ನು ತನ್ನ ಪ್ರತಿನಿಧಿಯಾಗಿ ನೇಮಿಸಿಕೊಂಡಿತು. ಸೌರದೀಪಕ್ಕಾಗಿ ಮೊದಲ ಬಾರಿಗೆ ಔಪಚಾರಿಕ ಹಣಕಾಸು ಸಂಸ್ಥೆಯಿಂದ ಪಡೆದ ಸಾಲ ಪಾವತಿಸಿದ ನಂತರ ಅದೇ ಸಂಸ್ಥೆಯಿಂದ ಸಾರಿಗೆ ಉದ್ಯಮಕ್ಕಾಗಿ ವಾಹನ ಕೊಳ್ಳಲು, ಕಟ್ಟಡ ನಿರ್ಮಾಣ ಉಪಕರಣ ಕೊಳ್ಳಲು ಮತ್ತು ವೈಯಕ್ತಿಕ ಅಗತ್ಯತೆಗಳಾದ ಮದುವೆ, ವೈದ್ಯಕೀಯ ಮೊದಲಾದ ಖರ್ಚುಗಳನ್ನು ನಿಭಾಯಿಸಲು ಸಾಲ ನೀಡಲಾಯಿತು. ಇಲ್ಲಿನ ಜನಸಮುದಾಯ ಈಗ ಮೂಲಭೂತ ಹಣಕಾಸು ಯೋಜನೆಗಳ ಬಗ್ಗೆ ಹೆಚ್ಚಿನ ಅರಿವು ಪಡೆದಿದೆ. ಇಲ್ಲಿನ ನಿವಾಸಿಗಳಿಂದ 200 ಹೆಚ್ಚಿನ ಉಳಿತಾಯ ಖಾತೆಗಳು ತೆರೆಯಲ್ಪಟ್ಟಿವೆ. ಇಲ್ಲಿನ ಬಹುತೇಕ ಮಕ್ಕಳು ಸ್ಥಳೀಯ ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಾರೆ. ಇದೇ ಜನವಸತಿಯಲ್ಲಿ ಒಂದು ಚಿಕ್ಕ ಅಂಗನವಾಡಿಯೂ ಸಹ ಆರಂಭವಾಗಿದೆ. ಸೆಲ್ಕೋದ ಈ ಉಪಕ್ರಮವು ವಲಸಿಗರು ಸಾಲ ಸೌಲಭ್ಯದ ಮೂಲಕ ಸೌರ ದೀಪ ವ್ಯವಸ್ಥೆಯನ್ನು ಪಡೆದುಕೊಳ್ಳಲು ಸಹಕಾರಿಯಾಯಿತು. ಸಾಲ ಮರುಪಾವತಿಯಾಗುವ ಬಗ್ಗೆ ನಂಬುವುದು ಕಷ್ಟ ಎಂದು ಪರಿಗಣಿಸಲ್ಪಟ್ಟ 78 ಕುಟುಂಬಗಳನ್ನ ಔಪಚಾರಿಕ ಬ್ಯಾಂಕಿಂಗ್ ವ್ಯವಸ್ಥೆಯೊಳಗೆ ತಂದು ಬಡವರಿಗೆ ಸಾಲ ಸೌಲಭ್ಯ ನೀಡಲು ಸ್ಥಳೀಯ ಹಣಕಾಸು ಸಂಸ್ಥೆಗೆ ನೆರವಾಯಿತು ಸೆಲ್ಕೋ.